ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಿಸಿದಂತೆ ಇತಿಹಾಸದ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳ ಟಾಪ್ 20 ಕ್ವೆಶನ್ಸ್ಗಳನ್ನು ನಿಮಗಾಗಿ ತಂದಿದ್ದೆವು. ಈಗ ಭಾಗ 2 ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ, ಹಾಗೆಯೇ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಚರ್ಚಿಸಲಾಗುವಂತಹ ಪ್ರಶ್ನೆಗಳೇನಿದ್ದಾವೆ, 1998 ಇಸವಿಯಲ್ಲಿ KPSC ಮೂಲಕ ನೇಮಕಾತಿಗೆ ಮಾಡಲಾದಂತಹ SDA ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಲಾಗಿರುವ ಇತಿಹಾಸದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಮೊದಲ ಪ್ರಶ್ನೆ, ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮೊದಲ ಉಪರಾಷ್ಟ್ರಪತಿ ಯಾರಾಗಿದ್ದರು? ಸರಿಯಾದ ಉತ್ತರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅಥವಾ ಸರ್ವಪಲ್ಲಿ ರಾಧಾಕೃಷ್ಣನ್ರವರು. ಮೂಲತಃ ತಮಿಳುನಾಡಿನವರಾದಂತಹ ಇವರು ಶಿಕ್ಷಕರಾಗಿ ಉದ್ಯೋಗವನ್ನು ಆರಂಭಿಸಿ ದೇಶದ ಅತ್ಯುನ್ನತ ಗೌರವವಾದಂತಹ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದರೆ ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ. ಹಾಗೆಯೇ ಸೆಪ್ಟೆಂಬರ್ 5 ಇವರ ನೆನಪಿನಲ್ಲಿ ಇವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಎರಡನೆಯ ಪ್ರಶ್ನೆ, ಜವಾಹರಲಾಲ್ ನೆಹರೂರವರು ಹುಟ್ಟಿದ ಸ್ಥಳ ಯಾವುದು? ಸರಿಯಾದ ಉತ್ತರ ಉತ್ತರ ಪ್ರದೇಶದ ಅಲಹಾಬಾದ್. ಪಂಡಿತ್ ಜವಾಹರಲಾಲ್ ನೆಹರೂರವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ದೀರ್ಘಕಾಲ ದೇಶವನ್ನು ಮುನ್ನಡೆಸಿದಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಯಾವ ದಿವಾನರ ಕಾಲದಲ್ಲಿ ಸ್ಥಾಪನೆಗೊಂಡಿತು? ಸಿ ರಂಗಾಚಾರ್ಲು ಎಂಬುವಂಥವರು ಮೈಸೂರಿನ ದಿವಾನರಾಗಿದ್ದಾಗ ಮೊದಲ ಬಾರಿಗೆ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿಗೆ ತರುತ್ತಾರೆ 1881 ಇಸವಿಯಲ್ಲಿ. ಆಗ ಮೈಸೂರು ಸಂಸ್ಥಾನಕ್ಕೆ ದಿವಾನರಾಗಿ ಕಾರ್ಯವರ ನಿರ್ವಹಿಸ್ತಾ ಇದ್ದಂಥವರು ಸಿ ರಂಗಾಚಾರ್ಲು. ಕನಕದಾಸರು ಯಾವ ಸಾಮ್ರಾಜ್ಯದ ಕಾಲಾವಧಿಯಲ್ಲಿ ಇದ್ದರು? ವಿಜಯನಗರ ಸಾಮ್ರಾಜ್ಯಕ್ಕೆ ಕನಕದಾಸರು ಮತ್ತು ಅವರ ಕುಟುಂಬ ವರ್ಗ ಏನಿದೆ ಮಾಂಡಲಿಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗಾಗಿ ಕನಕದಾಸರು ವಿಜಯನಗರ ಸಾಮ್ರಾಜ್ಯದಲ್ಲಿ ಬದುಕಿದ್ದಂತಹ ಮಹಾನ್ ದಾಸಶ್ರೇಷ್ಠರು. ಸರ್ ಎಂ ವಿಶ್ವೇಶ್ವರಯ್ಯನವರು ಯಾವ ಮಹಾರಾಜರ ಕಾಲದಲ್ಲಿ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು? ಮೈಸೂರು ಒಡೆಯರಲ್ಲಿ ಹೆಸರಿಸಬಹುದಾದಂಥ ಅತ್ಯಂತ ಪ್ರಮುಖ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ. ಇವರ ಒಂದು ಜೋಡಿ ಏನಿದೆ ಅತ್ಯದ್ಭುತವಾದಂತಹ ಸಾಧನೆಗಳನ್ನು ಮೈಸೂರು ಸಂಸ್ಥಾನದಲ್ಲಿ ಆಗಿನ ಕಾಲಘಟ್ಟಕ್ಕೆ ಮಾಡ್ತಾರೆ. ಹೆಸರಿಸಬಹುದಾದಂಥ ಸಾಧನೆಗಳು ಅಂತೇಳಿದರೆ ಕನ್ನಂಬಾಡಿ ಅಣೆಕಟ್ಟು ಇರಬಹುದು, ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇರಬಹುದು, ಮೈಸೂರು ಸ್ಯಾಂಡಲ್ ಕಾರ್ಖಾನೆ ಇರಬಹುದು. ಇವೆಲ್ಲವೂ ಸಮೇತ ವಿಶ್ವೇಶ್ವರಯ್ಯನ ಕನಸಿನ ಕೂಸಾಗಿದ್ದು ಇವುಗಳ ಈಡೇರಿಕೆಯ ಹಿಂದೆ ಆಗಿನ ಕಾಲದ ಮೈಸೂರು ಸಂಸ್ಥಾನದ ಒಡೆಯರಾಗಿದ್ದಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾವ ಅರಸನಿಗೆ ಇತ್ತು? ಬದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸನಾದಂತಹ ಎರಡನೇ ಪುಲಕೇಶಿ ಅಥವಾ ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಎಂಬ ಬಿರುದಾಂಕಿತನಾಗಿದ್ದನು. ಇದಕ್ಕೆ ಕಾರಣ ನರ್ಮದಾ ಕದನ ಎನ್ನುವಂತಹ ಯುದ್ಧದಲ್ಲಿ ಉತ್ತರ ಪತೇಶ್ವರ ಎಂಬ ಬಿರುದಾಂಕಿತನಾಗಿದ್ದಂತಹ ವರ್ಧನರ ಪ್ರಸಿದ್ಧ ಅರಸ ಹರ್ಷವರ್ಧನನನ್ನು ಸೋಲಿಸಿದ್ದರಿಂದ ದಕ್ಷಿಣ ಭಾರತವನ್ನು ಆಳ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಬಂತು. ಮುಂದಿನ ಪ್ರಶ್ನೆ, ಅಮೋಘವರ್ಷ ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದವನು? ಸರಿಯಾದ ಉತ್ತರ ರಾಷ್ಟ್ರಕೂಟರು. ದಕ್ಷಿಣ ಭಾರತವನ್ನು ಆಳಿದಂತಹ ಪ್ರಮುಖ ರಾಜಮನೆತನ ರಾಷ್ಟ್ರಕೂಟರು. ಇದರ ಒಂದು ಸ್ಥಾಪಕರು ಮಾಧವ ಮತ್ತು ದಡಿಗ ಎಂಬ ಸಹೋದರರು. ಈ ಒಂದು ರಾಜವಂಶದಲ್ಲಿ ಬಂದಂತಹ ಅಮೋಘವರ್ಷನೇನಿದ್ದಾನೆ
ಈತ ಸುದೀರ್ಘಕಾಲವಾಗಿ ಆಳ್ವಿಕೆ ಮಾಡಿದಂತಹ ಅರಸರಲ್ಲಿ ಈತನು ಸಹ ಒಬ್ಬ. ಸುಮಾರು 60 ವರ್ಷಗಳ ಕಾಲ ಈತ ರಾಜ್ಯಭಾರವನ್ನು ಮಾಡ್ತಾನೆ. ಅತ್ಯಂತ ಪ್ರಮುಖ ಅರಸನಾಗಿ ರಾಷ್ಟ್ರಕೂಟ ಸಾಮ್ರಾಜ್ಯದಲ್ಲಿ ಗುರುತಿಸಿಕೊಳ್ತಾನೆ. ಪಾವರ್ಟಿ ಆ್ಯಂಡ್ ದ ಅನ್ ಬ್ರಿಟಿಷ್ ರೂಲ್ ಇಂಡಿಯಾ ಗ್ರಂಥವನ್ನು ಬರೆದವರು ಯಾರು? ದಾದಾಬಾಯ್ ನವರೋಜಿ ಸರಿಯಾದ ಉತ್ತರ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ, ಇದು ಯಾರ ಪ್ರಸಿದ್ಧ ಘೋಷಣೆ? ಬಾಲಗಂಗಾಧರನಾಥ್ ತಿಲಕ್ರವರ ಪ್ರಸಿದ್ಧ ಘೋಷಣೆ. ಪಕ್ಕದ ಚಿತ್ರದಲ್ಲಿ ಬಾಲಗಂಗಾಧರನಾಥ್ ತಿಲಕ್ರನ್ನ ಗಮನಿಸಬಹುದು. ಇವರು ಕ್ರಾಂತಿಕಾರಿ ನಾಯಕರಾಗಿ ಭಾರತದ ಸ್ವತಂತ್ರ ಹೋರಾಟಕ್ಕೆ ತಮ್ಮದೇ ಆದಂತಹ ತ್ಯಾಗ ಬಲಿದಾನವನ್ನು ನೀಡಿದಂತಹ ಸ್ವತಂತ್ರ ಹೋರಾಟಗಾರರಾಗಿದ್ದು, ಇವರ ಒಂದು ಪ್ರಸಿದ್ಧ ಘೋಷಣೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಹಾಗೆಯೇ ನನಗೆ ನಿಮ್ಮ ಒಂದು ಹನಿಯ ರಕ್ತವನ್ನು ನೀಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸ್ರವರ ಪ್ರಸಿದ್ಧ ಘೋಷಣೆಯಾಗಿತ್ತು. ಸೇವಾಗ್ರಾಮ ಇದು ಯಾರಿಗೆ ಸಂಬಂಧಿಸಿದ್ದು? ಸರಿಯಾದ ಉತ್ತರ ವಿನೋಬಾ ಭಾವೆ. ಸೇವಾಗ್ರಾಮ ಎಂಬುದು ವಿನೋಬಾ ಭಾವರ ಇವರಿಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿದೆ. ಹೋಮ್ ರೂಲ್ ಲೀಗ್ನ ನಾಯಕಿ ಯಾರು? ಡಾಕ್ಟರ್ ಅನಿ ಬೆಸೆಂಟ್. 1919ರಲ್ಲಿ ನಡೆದಂತಹ ಭಾರತದ ಸ್ವತಂತ್ರ ಹೋರಾಟಗಳಲ್ಲಿ ಹೋಮ್ ರೂಲ್ ಚಳವಳಿಯು ಸಹ ಒಂದು. ಇದರ ಪ್ರಮುಖ ಮುಂಚೂಣಿ ನಾಯಕರು ಬಾಲಗಂಗಾಧರನಾಥ್ ತಿಲಕ್ರಾಗಿದ್ದು, ಇವರ ಜೊತೆಯಲ್ಲಿ ಅನಿ ಬೆಸೆಂಟ್ ಸಮೇತ ಭಾಗವಹಿಸಿರ್ತಾರೆ. ಮೂಲತಃ ಅನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿಯ ಒಬ್ಬ ಅಧ್ಯಕ್ಷರಾಗಿ ಭಾರತದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಮೇಡಮ್ ಬ್ಲಾವಟ್ಸ್ಕಿ ಸ್ಥಾಪಿಸಿದಂತಹ ಥಿಯೋಸಾಫಿಕಲ್ ಸೊಸೈಟಿ ಭಾರತದಲ್ಲಿ ಚೆನ್ನೈನ ಆಡರ್ನಲ್ಲಿ ತನ್ನ ಒಂದು ಕೇಂದ್ರ ಕಚೇರಿಯನ್ನು ತೆರೆಯುತ್ತೆ. ಅಲ್ಲಿಗೆ ಬಂದಂತಹ ಅನಿ ಬೆಸೆಂಟ್ ಕಾಲಕ್ರಮೇಣದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲೂ ಸಮೇತ ಭಾಗವಹಿಸುತ್ತಾರೆ. ಬ್ರಿಟನ್ ಸರ್ಕಾರವು ಭಾರತದ ಆಡಳಿತವನ್ನು ಯಾವಾಗ ತನ್ನ ಅಧೀನಕ್ಕೆ ತೆಗೆದುಕೊಂಡಿತು? 1858. ಸ್ನೇಹಿತರೆ, ನಮಗೆಲ್ಲ ತಿಳಿದಿರುವಂತೆ 1857 ಭಾರತದ ಸಿಪಾಯಿ ದಂಗೆ ನಡೆದಂಥ ಕಾಲ. ಈ ಸಿಪಾಯಿ ದಂಗೆಯಿಂದ ಉಂಟಾದಂಥ ಪರಿಣಾಮಗಳಲ್ಲಿ ಒಂದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ವ್ಯವಸ್ಥೆ ಭಾರತದಲ್ಲಿ ಕೊನೆಗೊಂಡು ನೇರವಾಗಿ ಭಾರತದ ಆಡಳಿತ ವ್ಯವಸ್ಥೆ ಬ್ರಿಟನ್ ಸರ್ಕಾರ ಅಥವಾ ಬ್ರಿಟನ್ನಿನ ರಾಣಿಯ ಅಧೀನಕ್ಕೆ ಹೋಗುತ್ತದೆ. ಶಿಲಾಶಾಸನಗಳ ಪಿತಾಮಹ ಯಾರು? ಸರಿಯಾದ ಉತ್ತರ ಮೌರ್ಯರ ಪ್ರಸಿದ್ಧ ಅರಸನಾದಂತಹ ಅಶೋಕ ಚಕ್ರವರ್ತಿ. ಈತನು ಮೊದಲ ಬಾರಿಗೆ ಶಿಲೆಗಳ ಮೇಲೆ ಶಾಸನಗಳನ್ನು ಬರೆಸ್ತಾನೆ. ಆ ಕಾರಣಕ್ಕೆ ಈತನಿಗೆ ಶಿಲಾಶಾಸನಗಳ ಪಿತಾಮಹ ಎಂಬ ಬಿರುದಾಂಕಿತನಾಗ್ತಾನೆ. ಕರ್ನಾಟಕದ ಅನೇಕ ಪ್ರದೇಶಗಳು ಸಮೇತ ಅಶೋಕನ ಒಂದು ಆಳ್ವಿಕೆಗೆ ಒಳಪಟ್ಟಿರುತ್ತವೆ. ಚಿತ್ರದುರ್ಗ ಇರ್ಬೋದು, ಬ್ರಹ್ಮಗಿರಿ ಇರ್ಬೋದು, ಪಾಲ್ಕಿಗುಂಡಂ ಇರ್ಬೋದು, ಇವೆಲ್ಲವೂ ಸಮೇತ ಅಶೋಕನ ಶಿಲಾಶಾಸನಗಳು ದೊರೆತಿರುವಂತಹ ಸ್ಥಳಗಳಾಗಿದ್ದು, ಇಡೀ ಭಾರತವನ್ನು ಆಳಿದಂತಹ ಪ್ರಮುಖ ಚಕ್ರವರ್ತಿಗಳಲ್ಲಿ ಅಶೋಕನೂ ಸಹ ಒಬ್ಬ. ಟಿಪ್ಪುವಿನ ಮರಣ ಯಾವಾಗ ಸಂಭವಿಸಿತು? 15ನೇ ತಾರೀಕು 1799. 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ಟಿಪ್ಪು ಮತ್ತು ಬ್ರಿಟಿಷರ ಯುದ್ಧವಾಗಿ ನಡೆದಂತಹ ಈ ಒಂದು ಯುದ್ಧದಲ್ಲಿ ಟಿಪ್ಪು ವೀರ ಮರಣವನ್ನು ಅಪ್ತಾನೆ. ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ಆಂಗ್ಲೋ ಮೈಸೂರು ಯುದ್ಧದ ಉಸ್ತುವಾರಿಯಲ್ಲಿ ಬ್ರಿಟಿಷರ ಕಡೆಯ ಸೇನಾಧಿಕಾರಿಯಾಗಿರ್ತಾನೆ. ಕುತಂತ್ರಕ್ಕೆ ಬಲಿಯಾದಂತಹ ಟಿಪ್ಪು ಸುಲ್ತಾನನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸಾವನ್ನು ಅಪ್ತಾನೆ. ಇದರಲ್ಲಿ ಯಾವುದು ಕಾಳಿದಾಸನ ಕೃತಿಯಲ್ಲ? 4 ಆಯ್ಕೆಗಳನ್ನು ನೀಡಿದ್ದಾರೆ: ಮೇಘದೂತ, ಋತುಸಂಹಾರ, ಶಾಕುಂತಲ ಮತ್ತು ರಾಜತರಂಗಿಣಿ. ಮೇಘದೂತ, ಋತುಸಂಹಾರ, ಶಾಕುಂತಲ ಕಾಳಿದಾಸನ ಕೃತಿಗಳಾಗಿದ್ದು, ರಾಜತರಂಗಿಣಿಯನ್ನು ಕಲ್ಹಣ ಎಂಬ ಕವಿಯು ರಚನೆ ಮಾಡ್ತಾನೆ. ಹಾಗಾಗಿ ಇದು ಕಾಳಿದಾಸನ ಕೃತಿಯಲ್ಲ. ಕನಿಷ್ಕನ ರಾಜಧಾನಿ ಯಾವುದು? ಪುರುಷಪುರ ಅಥವಾ ಪೈಠಾಣ್ ಎಂದು ಕರೆಯುತ್ತೇವೆ. ಕನಿಷ್ಕ ಕುಶಾಣರ ಪ್ರಸಿದ್ಧ ಅರಸ.
ಸರಿಹೊಂದಿಸಿ ಅಸಹಕಾರ ಚಳುವಳಿ ನಡೀಲಿಕ್ಕೆ ಕಾರಣವಾದಂತಹ ಘಟನೆ ಚೌರಿ ಚೌರಾ. ಸಬರಮತಿ ಆಶ್ರಮ ಉಪ್ಪಿನ ಸತ್ಯಾಗ್ರಹ. ಗಾಂಧೀಜಿಯವರು ಕೈಗೊಂಡಂತಹ ದಂಡಿ ಉಪ್ಪಿನ ಸತ್ಯಾಗ್ರಹವು ಸಬರಮತಿ ಆಶ್ರಮದಿಂದ ಆರಂಭವಾಗಿತ್ತು. ಚಂಪಾರಣ್ಯ ಸತ್ಯಾಗ್ರಹ, ಗಾಂಧೀಜಿಯವರು ಮೊದಲು ಭಾಗವಹಿಸಿದಂತಹ ಚಳುವಳಿ ಇದು. ಬಿಹಾರಿನ ಜಮೀನ್ದಾರರ ವಿರುದ್ಧವಾಗಿ ನಡೆದಂತಹ ಪ್ರತಿಭಟನೆ ಚಂಪಾರಣ್ಯ ಸತ್ಯಾಗ್ರಹ. ನೌಕಾಲ, ಇದು ಕೋಮುಗಲಭೆಗೆ ಸಂಬಂಧಿಸಿದಂತಹ ಸ್ಥಳವಾಗಿತ್ತು. ಮುಂದಿನ ಪ್ರಶ್ನೆ, ಇದು ಕೂಡ ಸರಿ ಹೊಂದಿಸುವಂಥದ್ದು. ಸ್ಥಳಗಳನ್ನು, ಅಲ್ಲಿರುವಂತಹ ವಾಸ್ತುಶಿಲ್ಪ ಕಟ್ಟಡಗಳನ್ನು ಜೋಡಿಸಬೇಕು. ಬೀದರ್ನಲ್ಲಿರುವಂತಹ ಪ್ರಮುಖ ವಾಸ್ತುಶಿಲ್ಪ ಖಾಸಿಂ ಬರೀದ್, ಹಂಪಿ ವಿರೂಪಾಕ್ಷ ದೇವಾಲಯ, ಶ್ರೀರಂಗಪಟ್ಟಣ ದರಿಯಾ ದೌಲತ್, ಇದು ಟಿಪ್ಪುವಿನ ಬೇಸಿಗೆ ಅರಮನೆ ಶ್ರೀರಂಗಪಟ್ಟಣದಲ್ಲಿ ನಾವು ಕಾಣಬಹುದು. ಹಾಗೆಯೇ ಬಿಜಾಪುರ, ನವರಸಪುರ ಅನ್ನುವಂತಹ ವಾಸ್ತುಶಿಲ್ಪ ಕೇಂದ್ರ ಏನಿದೆ, ಇದು ಸರಿಹೊಂದಾಣಿಕೆ ಆಗಿರುತ್ತದೆ. ಸ್ನೇಹಿತರೆ, ಇದಾಗಿತ್ತು ನಮ್ಮ 1998 SDA ಪ್ರಶ್ನೆ ಪತ್ರಿಕೆಯ ಇತಿಹಾಸ ವಿಭಾಗದ ಪ್ರಶ್ನೋತ್ತರಗಳ ಸಚಿತ್ರ ಸಹಿತ ವಿಶ್ಲೇಷಣೆ. ಹೀಗಾಗಿ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀವಿ. ಹಾಗಾಗಿ ನಮ್ಮ ಈ ಪ್ರಯತ್ನ ತಮಗೆ ಹಿಡಿಸಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಅಮೂಲ್ಯವಾದಂತಹ ಕಮೆಂಟ್ಗಳನ್ನು ನೀಡಿ. ಧನ್ಯವಾದಗಳು.